ನಿಮ್ಮ ನಡವಳಿಕೆಗಳೇನಿದೆ? ಇವತ್ತು ಯಾವ ಹಳೆ ಕರ್ನಾಟಕ, ಅದು ಮೈಸೂರು ಇರಲಿ, ಹಾಸನ ಇರಲಿ, ಮಂಡ್ಯ ಇರಲಿ, ತುಮಕೂರು ಇರಲಿ, ಬೆಂಗಳೂರು ಗ್ರಾಮಾಂತರ ಇರಲಿ, ರಾಮನಗರ ಇರಲಿ, ಕೋಲಾರ ಇರಲಿ, ಚಿಕ್ಕಬಳ್ಳಾಪುರ ಇರಲಿ, ಈ ಭಾಗದಲ್ಲಿ ಎರಡೂ ಸಮಾಜಗಳು ಹಲವಾರು ವರ್ಷಗಳಿಂದ ನೆಮ್ಮದಿಯಿಂದ ಸೌಹಾರ್ದ ಬದುಕ್ತಾ ಇರ್ತಕ್ಕಂಥ ಜಿಲ್ಲೆ. ನಾನು ಕಾಂಗ್ರೆಸ್ಗೂ ಹೇಳ್ತೀನಿ, ಬೇರೆಯವ್ರಿಗೂ ಹೇಳ್ತೇನೆ, ಈ ನಮ್ಮ ಈ ಭಾಗದ ಜನತೆಯ ದುಡಿಮೆ ಏನಿದೆ, ಅವ್ರ ಬದುಕೇನಿದೆ, ಆ ಬದುಕಿನ ಜೊತೆಯಲ್ಲಿ ನಿಮ್ಮ ನಿಮ್ಮ ರಾಜಕೀಯದ ಒಂದು ಸಂಘಟನೆಗೋಸ್ಕರವಾಗಿ ಆ ಬದುಕನ್ನ ಛಿದ್ರಗೊಳಿಸಬೇಡಿ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ. ನೆನ್ನೆ ದಿನ ಕೆಲವು ಎರಡು ಸಮಾಜದ ಹೆಣ್ಣುಮಕ್ಕಳು ಮಾಧ್ಯಮದ ಸ್ನೇಹಿತರ ಮುಂದೆ ಅವ್ರ ನೋವನ್ನು ಹೇಳ್ಕೊತಾ ಇದ್ರು, ನಾವೆಲ್ಲ ಒಟ್ಟಾಗಿ ಇದ್ದಂಥವ್ರು ಅಂತ ಹೇಳಿ, ಚೆನ್ನಾಗಿ ಬದುಕ್ತಾ ಇದ್ವು, ಇವತ್ತು ಈ ತರ ಒಂದು ಘಟನೆ ನಡೆದೋಯ್ತು ಅಂತ. ಇಲ್ಲಿ ನಮ್ಮ ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ವಿಷಯ, ಇದನ್ನೇನು ಅಂತ ಮಹತ್ವ ಕೊಡಬೇಕಾಗಿಲ್ಲ ನಾವು, ಇದನ್ನ ಅವ್ರು ಹೇಳ್ತಾ ಇದ್ದಾರೆ. ಆಕಸ್ಮಿಕವಾದಂತ ಒಂದು ಘಟನೆ ಇದು ಅಂತ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೇನೆ. ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥವ್ರ ಮುಖಾಂತರ ನಿಮ್ಮ ಗೃಹ ಇಲಾಖೆ ಇವತ್ತು ಯಾವ ಸಂದೇಶವನ್ನ ನಾಡಿನ ಜನತೆಗೆ ನೀವು ಕೊಡ್ಲಿಕ್ಕೆ ಹೊರಟಿದ್ದೀರಿ? ನಿಮ್ಮ ಪೊಲೀಸ್ ಕಂಪ್ಲೇಂಟ್ ನಿಮ್ಮ ಅಧಿಕಾರಿ ಕೊಟ್ಕೊಂಡವನಲ್ಲ ಯಾರು, ಇದನ್ನ ನೋಡಿ ನೀವಿಲ್ಲಿ ಪರ್ಮಿಷನ್ ಕೊಟ್ಟವ್ರು ನೀವೇ, ಮೆರವಣಿಗೆ ಬಂದ ಮೇಲೆ ಅವರಿಗೆ ರಕ್ಷಣೆ ಕೊಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ. ಇದು ಆಕಸ್ಮಿಕ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀರಿ. ಇಲ್ಲಿ ಯಾವೊಂದು ಮತ್ತೊಂದು ಸಮಾಜದ ಪ್ರಾರ್ಥನಾ ಮಂದಿರದ ಮುಂದೆ ಬಂದಾಗ ಆಯಿತು ನಮ್ಮ ಗಣೇಶನ ಉತ್ಸವ ಮಾಡ್ತಾ ಬಂದಂಥವ್ರು ಅವ್ರ ಸ್ಲೋಗನ್ ಕುಗಿದು ಒಂದು ಭಾಗ, ಮತ್ತೊಂದು ಭಾಗದಲ್ಲಿ ಇನ್ನೊಂದು ಸಮಾಜ ಅವರು ಅವರ ದೇವರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಭಾಗ. ಆದರೆ ಆ ಒಂದು ವಾತಾವರಣ ನಿರ್ಮಾಣ ಆದ ತಕ್ಷಣ ನೀವು ಎಷ್ಟು ಜನ ಪೊಲೀಸರಲ್ಲಿದ್ದೀರಿ, ಮೆರವಣಿಗೆಯಲ್ಲಿ ಡೆಪ್ಯುಟೇಷನ್ ಎಷ್ಟು ಜನ ಇಟ್ಟಿದ್ರಿ, ನಿಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿದ್ದ, ಡಿವೈಎಸ್ಪಿ ಎಲ್ಲಿದ್ದ? ಇಂಥ ಒಂದು ಸೂಕ್ಷ್ಮವಾದಂಥ ಮೆರವಣಿಗೆ ಇದ್ದಾಗ ನೀವು ತಕ್ಷಣ ಕ್ರಮ ತಗೊಂಡಿದ್ರೆ 30-40 ವರ್ಷದಿಂದ ಜೀವನ ಮಾಡದೇ ಇರತಕ್ಕಂಥ ಕುಟುಂಬಗಳ ಇವತ್ತು ಮಳಿಗೆಗಳಿಗೆ ಬೆಂಕಿ ಇಟ್ಟಿದ್ದಾರೆ, ಈ ಘಟನೆ ನಡೀತಾ ಇತ್ತ ಇವತ್ತು. ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಎಲ್ಲ ಒಂದ್ ಕಡೆ ವ್ಯವಸ್ಥಿತವಾದ ಒಂದು ಈ ಗೊಂದಲ ಒಂದು ಘರ್ಷಣೆಗೆ ಮೊದಲೇ ಪ್ರೀ ಪ್ಲಾನ್ಡ್ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಮೇಲೆ ನೋಡಿ. ವಾಪಸ್ ಮಾಡ್ತಾರೆ ಗೊತ್ತಾಯ್ತು, ನಮ್ಮ ರಿಸರ್ವ್ ಪೊಲೀಸ್ ಇದ್ದಂಥವ್ರನ್ನ ಕಳಿಸ್ತಾರೆ ಬೇರೆ ಕಡೆಗೆ, ಇಲ್ಲಿ ಸ್ಪಾಟಿಂದ ಇಲ್ಲಿ ಘಟನೆ ನಡೆಯೋದಕ್ಕಿಂತ 10 ನಿಮಿಷ ಮುಂಚೆ ಇಲ್ಲಿದ್ದಂಥ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏನಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಾರೆ, ಎಲ್ಲರನ್ನು ವಿತ್ಡ್ರಾ ಮಾಡಿದ್ರು ಅಂತ ಹೇಳಿ. ಯಾರು ವಿತ್ಡ್ರಾ ಮಾಡ್ಲಿಕ್ಕೆ ಹೇಳಿದ್ರು? ಗೃಹ ಸಚಿವರು ಹೇಳಿದ್ರು, ಮತ್ತಾರು ಹೇಳಿದ್ರು? ನೀವು ಘಟನೆ ಇಲ್ಲಿ ಏನು ದೊಡ್ಡ ಪೆಟ್ರೋಲ್ ಬಾಂಬ್ಗಳು ಏನಂತೂ ನಿಮ್ಮ ತಲ್ವಾರ್ಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನಿಮ್ಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ 1 ಗಂಟೆ ಒಳಗೆ ನಿಮ್ಗೆ ಗೊತ್ತಾಗ್ತದೆ, ನೀವು ಸ್ಥಳಕ್ಕೆ ಬರ್ತೀರಿ. ಈ ಸರ್ಕಾರ ಏನು ಮಾಡ್ತಾ ಇತ್ತು, ಇಂಥ ಒಂದು ಘಟನೆ ಸ್ಪ್ರೆಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ, ಈ ಲೋಕಲ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿ. ಇಲ್ಲಿ ಏನು ಹೇಳ್ತಾರೆ, ಬದ್ರಿಕೊಪ್ಪಲು ಗ್ರಾಮದಿಂದ ಮಧ್ಯಾಹ್ನ ಸುಮಾರು ಅವೆಲ್ಲ ಬೇಡ ಬಿಡಿ, ಹೊರಟಿದ್ದು ಕೋಟೆ ಬೆಟ್ಟ ಇವೆಲ್ಲ ಹೇಳ್ಕೊಂಡವ್ರೆ, ಇದೆಲ್ಲ ಇರಲಿ. 7:30 ಗಂಟೆಗೆ
ಅಲ್ಲಾ ಮಸೀದಿ ಮುಂಭಾಗ ಅಂತ ಬರ್ಕೊಂಡಿದ್ದಾರೆ. ಇಲ್ಲಿ ಇಲ್ಲಿ ಮೆರವಣಿಗೆಯಲ್ಲಿದ್ದ ಬದ್ರಿಕುಪ್ಪ ಗ್ರಾಮದ ಹೆಸರುಗಳು ಹಾಕೊಂಡವ್ರು ಹುಡುಗರುಗಳ ಹೆಸರನ್ನ. ಗಲಾಟೆ ಆಗ್ಲಿ ಅನ್ನುವಂತ ಕಾರಣಕ್ಕೆ ಪೊಲೀಸರನ್ನ ಬೇರೆ ಕಡೆ ರೆಕ್ರೂಟ್ ಮಾಡೋದು, ಅದನ್ನ ತನಿಖೆ ಆಗ್ಬೇಕು. ಇಲ್ಲಿ ಇದು ಇಲ್ಲಿ ಅದಕ್ಕೋಸ್ಕರ ವಿತ್ಡ್ರಾ ಮಾಡಿದವ್ರು ಯಾರು? ಹೆಚ್ಚುವರಿ ಪೊಲೀಸ್ ಯಾಕೆ ಹಾಕೊಳ್ಳಲಿಲ್ಲ? ಇದಕ್ಕೆ ಕಾರಣ ಏನು? ಇದನ್ನೇ ತನಿಖೆ ಆಗಬೇಕಾಗಿರೋದಿಲ್ಲ. ಯಾರ ವೈಫಲ್ಯ ಇದು? ಸರ್ಕಾರ ಜವಾಬ್ದಾರಿ ಇಲ್ವಾ? ಇಲ್ಲಿ ಹಲವಾರು ಹೆಸರುಗಳನ್ನ ಬದಲು ಬದ್ರಿಕುಪ್ಪ ಗ್ರಾಮದವ್ರದ್ದು ಈ ಕಂಪ್ಲೇಂಟ್ ಅಲ್ಲಿ, ಮತ್ತೆ ಅವ್ರ ಜೊತೆ ಇನ್ನೊಂದು 100-150 ಜನ ಪಟಾಕಿ ಸಿಡಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಜೈ ಶ್ರೀರಾಮ್ ಹೆಸರು ಹೇಳ್ಕೊಂಡು ಹೋಗ್ತಿದ್ರು ಅಂತ ಹೇಳಿ 10 ನಿಮಿಷಗಳ ಕಾಲ ಅಲ್ಲಿಯೇ ಡ್ಯಾನ್ಸ್ ಮಾಡ್ತಿದ್ರು ಅಂತ ಹೇಳಿ ಬರ್ಕೊಂಡವ್ರೆ. 10 ನಿಮಿಷ ಅವ್ರು ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟವ್ರು ಯಾರು? ನೀವೇನು ಮಾಡ್ತಾ ಇದ್ರಿ? ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದ್ದಲ್ಲಿ ತಕ್ಷಣ ಎರಡೂ ಸಮಾಜದವ್ರನ್ನ ಹೆಚ್ಚುವರಿ ಪೊಲೀಸ್ ಇದ್ದಿದ್ರೆ ಕಂಟ್ರೋಲ್ ತರಕ್ಕೆ ಸಾಧ್ಯ ಇರಲಿಲ್ವ ನಿಮಗೆ? ಇದಾ ನಿಮ್ಮ ಆಡಳಿತ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.